ದೇವ್ರೆ, ಈ ಫ್ರೀ ಬಸ್ ಸರ್ಕಸ್ ಒಂದ ಎರಡ ಮೂರ ನೂರ್ ಇದೆ ರೀ, ಇನ್ನೂ ಸಾಕಷ್ಟು. ನೂರು ಅಂತ ಲೆಕ್ಕ ಹಾಕೋದ್ರೆ ಇನ್ನೂ ಒಂದಿಷ್ಟಿದೆ. ಸುಖ ಸುಮ್ಮನೆ ಸುತ್ತೋಕೆ ಶುರು ಮಾಡಿದ್ದಾರೆ ಲೇಡೀಸ್. ನೋಡಿ, ನಾವ್ ಯಾರಿಗೂ ಕೂಡ ಓಡಾಡ್ಬೇಡಿ, ಫ್ರೀ ಬಸ್ ಕೊಟ್ಟಿದ್ದಾರೆ. ನಾವೇ ಹೇಳ್ತಿರ್ತೀವಿ, ಎಲ್ಗಾದ್ರೂ ನೀವು ಪ್ಲೇಸ್ಗಳಿಗೆ ಹೋಗ್ಬೇಕು ಅನ್ಕೊಂಡಿರ್ತೀರಾ, ಹೋಗಿ ವಿಸಿಟ್ ಮಾಡ್ಕೊಂಡ್ ಬನ್ನಿ. ನಮ್ಮ ಹೆಣ್ಮಕ್ಳಿಗೆ ಒಂದೊಳ್ಳೆ ಉಪಯೋಗ ಆಗ್ತಿದೆ ಇದರಿಂದ. ಹೆಣ್ಮಕ್ಳು ಯಾವಾಗ್ಲೂ ಮನೆ ಮಕ್ಕಳು ಅಂತೇಳಿ ಕೆಲಸ ಮಾಡ್ಕೊಂಡಿರ್ತಾರೆ. ಇಂಥ ಟೈಮ್ನಲ್ಲಿ ಫ್ರೀ ಬಸ್ ಕೊಟ್ಟಿರುವಂತ ಟೈಮ್ನಲ್ಲಿ ಎಲ್ರಿಗೂ ಖುಷಿ ಆಗುತ್ತೆ. ಹೋಗಿ, ನಿಮ್ಗೆ ಯಾರು ನಿಮ್ಮ ಗಂಡ ಮಕ್ಕಳು ಕರ್ಕೊಂಡೋಗಿ ನಿಮ್ಗೆ ಪ್ಲೇಸಸ್ ಗಳನ್ನ ತೋರಿಸಿರಲ್ಲ, ನೀವು ಫ್ರೀ ಆಗಿರುತ್ತೆ, ಫ್ರೀ ಬಸ್ ಅಲ್ಲಿ ಹೋಗಿ ಸುತ್ತಾಡ್ಕೊಂಡ್ ಬರ್ಬೋದು ಅಂತ ನಾವು ಹೇಳ್ತಿರ್ತೀವಿ. ನಿಮ್ಗೂ ಆಸೆ ಇದೆ, ಹೋಗಿ ಸುತ್ತಾಡಿ ಪ್ಲೇಸ್ ಗಳನ್ನ ನೋಡಿ. ಯಾವ ಟೈಮ್ ನಲ್ಲಿ ಅದು, ಇವಾಗ ಒಂದು ವಾರ ಅಂತ ತಗೊಳ್ಳಿ. ಈ ವಾರದಲ್ಲಿ ಸೋಮವಾರದಿಂದ ಶುಕ್ರವಾರ ತನಕ ಎಲ್ರಿಗೂ ಕೂಡ ಕೆಲ್ಸ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಹೇಳಿ, ಅಂದ್ರೆ ಕೆಲ್ಸಕ್ಕೆ ಹೋಗೋರ್ ಇರ್ತಾರೆ, ಮಕ್ಳು ಸ್ಕೂಲ್ಗೆ ಹೋಗೋರ್ ಇರ್ತಾರೆ, ಅವ್ರು ಓಡಾಟಕ್ಕೆ ನೀವು ಅದನ್ನ ಬಿಟ್ಬಿಡ್ಬೇಕು. ಇನ್ ಸಾಟರ್ಡೆ ಸಂಡೆ ಬಂದ್ರೆ ಇವಾಗ ಮಕ್ಳುಗಳು ಮನೇಲಿರ್ತಾರೆ, ಅಥವಾ ಕೆಲ್ಸಕ್ಕೆ ಹೋಗೋರು ಸ್ವಲ್ಪ ಫ್ರೀ ಆಗಿ ಮನೇಲಿ ರೆಸ್ಟ್ ಮಾಡ್ತಿರ್ತಾರೆ. ಅಂತ ಟೈಮ್ ನಲ್ಲಿ ನೀವ್ ಯಾವ್ಯಾವ ಪ್ಲೇಸ್ ನೋಡ್ಬೇಕು ಅಂತ ಅನ್ಕೊಂಡಿದ್ರ, ಆ ಟೈಮ್ ನಲ್ಲಿ ಬಸ್ ಹತ್ತಬೇಕು, ಇಲ್ಲ ಬೆಳಗ್ಗೆ ಎಲ್ಲ ಬಿಟ್ಬಿಟ್ಟು ಇನ್ನ ಸಂಜೆ ಟೈಮ್ ನಲ್ಲಿ ಬಸ್ ಹತ್ಬೇಕು. ನೀವ್ ಯಾವಾಗ ಅಂದ್ರೆ ಅವಾಗ ಬಸ್ ಹತ್ಕೊಂಡು ಹೋಗ್ತಾ ಇದ್ರೆ ಹೆಂಗೆ, ಜನ ಏನ್ ಮಾಡ್ಬೇಕು ಹೇಳಿ?